ಅಲ್ಲಿ ಭಾರತದ ನಕಾಶೆ ನಾವು ಮಾಡಿರುವಂಥದ್ದು. ಅದೇ ರೀತಿಯಾಗಿ ಪ್ರತಿಯೊಂದು ಸಸ್ಯಗಳಿಗೆ ಆಹಾರ ಗೊಬ್ಬರ ನೀಡುವಂಥದ್ದು, ಮತ್ತೆ ನೀರು ಹರಿಸುವುದು, ಇದು ನಮ್ಮ ರಾಷ್ಟ್ರೀಯ ಲಾಂಛನ. ಇದು ನಾವು ನಮ್ಮ ಸರ್ ಕೂಡಿ ಮಾಡಿದ್ದೇವೆ. ಇದು ನಮ್ಮ ಶಾಲೆಯ ಕಾಂಪೌಂಡ್ ಒಳಗಿದೆ. ಇದು ನಮ್ಮ ರಾಷ್ಟ್ರೀಯ ಪ್ರಾಣಿ. ಇದು ಸರ್ ಹಾಗೂ ನಾವು ಕೂಡಿ ಮಾಡಿದ್ದೇವೆ. ನಮ್ಮ ಶಾಲೆಯ ಆವರಣದಲ್ಲಿ ಶಾಲೆಯಲ್ಲಿ ಒಂದು ಹಿಂಗು ಗುಂಡಿಯನ್ನು ಮಾಡಿದ್ದೇವೆ. ಹಿಂಗು ಗುಂಡಿ ನಾಲ್ಕು ಬೈ ನಾಲ್ಕು ಫೀಟ್ ಹೊಡೆದಿದ್ದೇವೆ. ಹೊಡೆದ ನಂತರ ನಾವು ದಪ್ಪ ಜಲ್ಲಿಕಲ್ಲು ಮತ್ತೆ ಸಣ್ಣ ಜಲ್ಲಿಕಲ್ಲು ತಟ್ಟಿ ಇದು ಮಣ್ಣಲಾಗ್ರೆ ಕೊಳಿತದ, ಮಣ್ಣಲಾಗ್ರೆ ಕೊಳೆಯಲ್ಲ. ಇದು ಹಾನಿಕಾರ, ಇದು ಉಪಯೋಗಕಾರ. ಎರಡು ವಿಂಗಡಣೆ ನಮ್ಮ ಶಾಲೆಯಲ್ಲಿ ನಾವು ಮಾಡಿದ್ದೇವೆ. ಸಾಗ ಗೊಬ್ಬರದ ತೊಟ್ಟಿ, ಇದು ನಮ್ಮ ಶಾಲೆಯಲ್ಲಿ ಸಿಗುವ ಎಲ್ಲ ಎಲೆಗಳನ್ನು ಜೋಡಿಸಿ ಇಲ್ಲಿ ಹಾಕುತ್ತೇವೆ. ಇದರ ಮೇಲೆ ಸಗಣಿಯನ್ನು ಹಾಕುತ್ತೇವೆ, ನಂತರ ಮಣ್ಣನ್ನು ಹಾಕುತ್ತೇವೆ. ಪ್ರತಿದಿನ ಹೀಗೆ ನೀರನ್ನು ಹಾಕುತ್ತಾ ಹೋಗುತ್ತೇವೆ. ಕೆಲವು ದಿನಗಳಲ್ಲಿ ಪರಿವರ್ತನೆಗೊಂಡು ಸಾವಯವ ಗೊಬ್ಬರ ಆಗುತ್ತದೆ. ಇದು ಎರೆ ಗೊಬ್ಬರ ತೊಟ್ಟಿ. ಮೊದಲಿಗೆ ಹಸಿ ಮಣ್ಣನ್ನು ಹಾಕಿದ್ದೇವೆ, ಅದರ ಮೇಲೆ ಎರೆಹುಳವನ್ನು ಹಾಕಿದ್ದೇವೆ. ಎಲೆಯನ್ನು ತಿಂದು ಎರೆಹುಳ ಮಲವಿಸರ್ಜನೆ ಮಾಡುತ್ತದೆ. ಮಲವಿಸರ್ಜನೆ ಇದು ಗೊಬ್ಬರ ಆಗುತ್ತದೆ. ಇದು ದೈತ್ಯ ಡೈನಾಸರ್ ಪ್ರಾಣಿ. ಇದು ಸುಮಾರು 4 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯಲ್ಲಿ ಬದುಕಿದೆ. ಇದು ರಾಕೆಟ್ ಮಾದರಿ. ಇದನ್ನು ನಮ್ಮ ಶಾಲೆಯಲ್ಲಿ ತಯಾರಿಸುತ್ತೇವೆ. ಇದೇ ರೀತಿ ಅಂತರಿಕ್ಷದಲ್ಲಿರುವ ಉಪಗ್ರಹಗಳನ್ನು ಹೊತ್ತು ಹೋಯ್ತದೆ. ಇದೇ ರೀತಿ ನಮ್ಮ ಶಾಲೆಯಲ್ಲಿ ರಾಕೆಟ್ ಮಾದರಿಯನ್ನು ತಯಾರಿಸುತ್ತೇವೆ. ಕಂಪ್ಯೂಟರ್ ಕ್ಲಾಸ್ ನಡೆಯುತ್ತದೆ, ಅದರಿಂದ ನಾನು ಈಗ ಇಲ್ಲಿ ಕಂಪ್ಯೂಟರ್ ಟೈಪಿಂಗ್ ಮಾಡುತ್ತೇನೆ. ಆಯ್ಕೆ ಮಾಡಲಾಗಿದೆ ಈ 10 ಶಾಲೆಗಳಲ್ಲಿ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಿಪ್ರಗ ಕೂಡ ಒಂದು ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಈ ತಾಲೂಕಿನಲ್ಲಿ ನಾನು ಈ ಕಳೆದ ಸುಮಾರು 10 ವರ್ಷದಿಂದ ಈ ಶಾಲೆಯು ತುಂಬ ಶೈಕ್ಷಣಿಕವಾಗಿ, ಬೌದ್ಧಿಕವಾಗಿ, ಭೌತಿಕವಾಗಿ ಮತ್ತು ಪರಿಸರ ಸ್ನೇಹಿಯಾಗಿ ಶಾಲೆ ಪರಿವರ್ತನೆ ಆಗಿ ಪರಿವರ್ತನೆ ಮಾಡಲಿಕ್ಕೆ ಮತ್ತು ಒಂದು ಶಾಲೆಯೇ ಒಂದು ವನದಲ್ಲಿ ಇದೆ ಅಂತಕ್ಕಂಥದ್ದು ಒಂದು ಆ ಒಂದು ಆಭಾಸ ಆಗ್ತದೆ. ಶಾಲೆಯ ಪಕ್ಕದಲ್ಲಿ ನಿಂತರೂ ಸಹಿತ ಆ ಶಾಲೆ ಎಲ್ಲಿದೆ ಅಂತಕ್ಕಂಥದ್ದು ಬೇಗನೆ ಗುರುತಾಗುತ್ತದೆ. ಯಾಕಂದ್ರೆ ಅಷ್ಟು ಗಿಡ ಮರಗಳು ಮತ್ತು ಸಸಿಗಳು, ಅಷ್ಟು ಶಿಕ್ಷಕರು, ಪಾಲಕರು ಮತ್ತು ಮಕ್ಕಳ ಒಂದು ಸಹಾಯದಿಂದ ನೆಟ್ಟಿರ್ತಕ್ಕಂಥ ನಮಗೆ ಒಂದು ಉದಾಹರಣೆ ಸಿಗ್ತದೆ. ಮತ್ತು ಅದನ್ನು ಹೊರತುಪಡಿಸಿ ಮಕ್ಕಳು ಕೂಡ ಕಲಿಕೆಯಲ್ಲಿ ಬಹಳ ಚಟುವಟಿಕೆಯಿಂದ ಭಾಗವಹಿಸ್ತಾ ಇದ್ದಾರೆ. ಮತ್ತು ಅವರ ಒಂದು ಶೈಕ್ಷಣಿಕ ಪ್ರಗತಿ ಕೂಡ ಸಾಕಷ್ಟು ಚೆನ್ನಾಗಿದೆ. ಮತ್ತು ಅವರಿಗೆ ನಾನು ಒಂದು ಪರಿಸರ ಮಿತ್ರ ಶಾಲೆ ಅಂತ ಹೇಳಿಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಇದೊಂದು
ಸೈನ್ಸ್ ಪಾರ್ಕಿಗೆ ವಿಸಿಟ್ ಮಾಡಿರೋ ಒಂದು ಅನುಭವ ಇದು ಒಂದು ಶಾಲೆಗೆ ಬಂದಾಗ ನಮಗೆ ಕೊಡ್ತದೆ. ಕಿಚನ್ ಗಾರ್ಡನ್ನು ಇಲ್ಲಿರ್ತಕ್ಕಂಥ ಸ್ಪಷ್ಟವಾದಂಥ ಓದು, ಶುದ್ಧವಾದಂಥ ಬರಹ ಮತ್ತು ಮೂಲ ಪ್ರಕ್ರಿಯೆಗಳನ್ನು ಎಲ್ಲ ವಿದ್ಯಾರ್ಥಿಗಳು ಹೇಳಿರುವುದಂಥದ್ದು ನಮಗೆ ಭಾಳ ಸಂತೋಷ ಅನ್ನಿಸ್ತು. ಮತ್ತು ಶಾಲಾ ಪರಿಸರ ಭಾಳಷ್ಟು ಉತ್ತಮವಾದಂಥ ಒಂದು ಪರಿಸರ ವ್ಯವಸ್ಥೆಯನ್ನು ಕೂಡ ನಿರ್ಮಿಸಿದರೆ. ಮತ್ತು ಟೀಚಿಂಗ್ ಸ್ಟಾಫ್ ಆ್ಯಂಡ್ ಆಲ್ಸೋ ಗ್ರೀನರಿ ಕಂಪ್ಯೂಟರ್ಸ್. ಸೊ ಐ ಆಮ್ ಜಸ್ಟ್ಲಿ ಸೇಯಿಂಗ್ ದ್ಯಾಟ್ ಮೈ ಸ್ಕೂಲ್ ಈಸ್ ನಾಟ್ ಲೆಸ್ ದನ್ ಎನಿ ಪ್ರೈವೇಟ್ ಕಾಲೇಜಸ್, ಪ್ರೈವೇಟ್ ಸ್ಕೂಲ್ಸ್. ಮೈ ರೀಸೆಂಟ್ಲಿ ಮೈ ಟೀಚರ್ಸ್ ಅವರ್ ಒನ್ ದ ಬೆಸ್ಟ್ ಟೀಚರ್ ಅವಾರ್ಡ್ಸ್ ಎಟ್ ಡಿಸ್ಟ್ರಿಕ್ಟ್ ಲೆವೆಲ್ಸ್. Had a good teaching staff, and our teachers never taught us to sit in the classroom and studying only the textbook. Apart from that, they taught us to take part in extracurricular activities like singing, dancing, doing dramas and some other activities. And also, actively we were participating in the sports activities also, and they encouraged us to take part in. ಮತ್ತೇನಪ್ಪ ಅಂದ್ರೆ ಜೈಗಳಾಗ್ಯಾರಿ ಈ ರೀತಿಯಾಗಿ ಬಂದು ನಮ್ಮ ಶಾಲೆಗೆ ಎಷ್ಟು ಡೆವಲಪ್ಮೆಂಟ್ ಆಗ್ರಿ ನಮ್ಮಲ್ಲಿ ಈಗ ಬಂದು ಇದ್ದಂಥ ಶಿಕ್ಷಕರು ಬಂದಮೇಲೆ